ಯಾಕಂದರೆ ಈಗಿನ ಕಾಲದಲ್ಲಿ ನಾವು ತುಂಬ ಮಾಧ್ಯಮಗಳನ್ನು ನೋಡ್ತಾ ಇರ್ತೀವಿ ಆದರೂ ಸಾಮಾನ್ಯವಾಗಿ ನಾವು ನೋಡಿದರಲ್ಲಿ ಎರಡು ರೀತಿಯಾಗಿ ನಮಗೆ ಕಂಡು ಬಂದಿವೆ ಒಂದು ಇಂತಹ ಒಂದು ಸತ್ಯನಿಷ್ಠೆಯಿಂದ ಒಂದು ಪ್ರಾಮಾಣಿಕತೆಯಿಂದ ಜನರಿಗೆ ಒಳ್ಳೆಯ ವಿಷಯಗಳನ್ನು ತಿಳಿಸಬೇಕು ಅನ್ನುವಂತಹ ಒಂದು ನಿಷ್ಠೆಯಿಂದ ಈ ಕ್ಷೇತ್ರಕ್ಕೆ ಬಂದವರು ಕೆಲವರು ಅಂಥವ್ರು ಇದ್ದಾರೆ ಅವರೇನು ಮಾಡ್ತಾರೆ ಅಂತಂದರೆ ಯಾವತ್ತೂ ಸಹ ಏನು ವ್ಯತ್ಯಾಸ ಆಗದೆ ಸರಿಯಾಗಿ ಏನು ಹೇಳಬೇಕೋ ಅದನ್ನು ಸ್ಪಷ್ಟವಾಗಿ ಹೇಳಿ ಎಲ್ಲರಿಗೂ ಜನರೆಲ್ಲರಿಗೂ ಉಪಕಾರ ಮಾಡ್ತಾ ಇರ್ತಾರೆ ಇನ್ನೂ ಕೆಲವರಿದ್ದಾರೆ ಅವರು ಹೇಗಿದ್ರಲ್ಲಿ ಬಂದಿದ್ದಾರೆ ಅಂತಂದರೆ ಅವ ಮಾಡ್ತಾ ಇದ್ದಾನೆ ಅವನು ಒಳ್ಳೆಯ ಹೆಸರು ತೊಗೋತಾ ಇದ್ದಾನೆ ನಾಗಿದ್ರೆ ನಾನು ಯಾಕೆ ಮಾಡಬಾರದು ನಾನು ಒಂದು ಶುರು ಮಾಡಿ ನಾನು ಒಂದು ಮಾಡ್ತೀನಿ ನಾನು ಏನೋ ಒಂದು ಮಾಡಬೇಕು ಅನ್ನು ಇದರಲ್ಲಿ ಬರುವವರು ಅಂದರೆ ಏನೋ ಒಳ್ಳೆ ಕೆಲಸ ಮಾಡಬೇಕು ಜನರಿಗೆ ಉಪಕಾರ ಆಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಬಂದರೆ ಅದೇ ಉದ್ದೇಶದಲ್ಲಿ ನಾವು ಕೊನೆಯ ತನಕ ಕೆಲಸ ಮಾಡ್ತೀವಿ ಅದರಿಂದ ನಮ್ಮ ಕೆಲಸವೆಲ್ಲದು ಚೆನ್ನಾಗಾಗುತ್ತೆ ಎಲ್ಲರ ಒಂದು ಗೌರವವು ನಮಗೆ ಸಿಗುತ್ತೆ ಆ ಭಾವನೆಯಲ್ಲಿ ಬರದೇ ಇನ್ನೊಬ್ಬರನ್ನು ನೋಡಿ ಬೇಕಾದರೆ ಇನ್ನೊಬ್ಬರಿಂದ ಒಂದು ಪ್ರೇರಣೆ ಪಡ್ಕೊಂಡು ಅವರಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗಿದ್ರೆ ನಾನು ಇಂಥ ಒಳ್ಳೆ ಕೆಲಸ ಏನಾದರೂ ಮಾಡಬೇಕು ನಾನು ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅವರ ಹಾಗೆ ಅಂತ ಆದರ್ಶವಾಗಿ ತಗೊಂಡು ಪುನಃ ಅದೇ ಉದ್ದೇಶದಿಂದ ಇನ್ನೊಬ್ಬರನ್ನು ಆದರ್ಶವಾಗಿ ತಗೊಂಡು ಅವ್ರು ಯಾವ ಉದ್ದೇಶದಿಂದ ನಡೆಸ್ತಾ ಇದ್ದಾರೋ ನಾನು ಅದೇ ರೀತಿಯಾಗಿ ನಡೆಸಬೇಕು ಅನ್ನೋ ಭಾವನೆಯಲ್ಲಿ ಬಂದರೆ ಮತ್ತೆ ಪುನಃ ಚೆನ್ನಾಗಿರುತ್ತೆ ಅಷ್ಟೇ ಹೊರತು ಅದಲ್ಲದೆ ಅವ್ರು ಅವರು ಆಗ್ತಿದೆಯಾ ಹಾಗಿದ್ರೆ ನಾನು ಯಾಕೆ ಮಾಡಬಾರದು ನನಗೂ ಗೊತ್ತಿದೆ ನಾನು ಏನಾದರೂ ಹೀಗಿದ್ದೇನೇನೋ ಮಾಡ್ತೀನಿ ಅಂತ ಶುರು ಮಾಡಿ ಬಂದರೆ ಆಗ ಅದು ಸರಿಯಾಗಿ ನಡೆಯುವುದಿಲ್ಲ ಒಂದಿಷ್ಟು ದಿವಸ ಆಗುವ ಹೊತ್ತಿಗೆ ಅದರಿಂದ ತುಂಬ ಅನರ್ಥಗಳನ್ನು ಅನುಭವಿಸಬೇಕಾಗಿ ಬರುತ್ತೆ ಅಂಥವ್ರನ್ನು ನಾವು ನೋಡ್ತಾ ಇರ್ತೀವಿ ಅವರಿಗೆ ವಿಷಯದ ಮೇಲಾಗಲಿ ಮಾಡಬೇಕಾದ ಕೆಲಸದ ಮೇಲಾಗಲಿ ಒಂದು ನಿಷ್ಠೆ ಇರುವುದಿಲ್ಲ ಒಟ್ಟು ಏನೋ ಒಂದು ಮಾಡ್ತಾ ಇರಬೇಕು ಅದು ಸರಿನಾ ತಪ್ಪ ಅದೇನು ನೋಡುವುದಿಲ್ಲ ಏನೋ ಒಂದು ಮಾಡ್ತಾ ಇರಬೇಕು ಅನ್ನೋದರಲ್ಲಿ ಮಾಡ್ತಾ ಇರ್ತಾರೆ ಅಂಥವ್ರನ್ನು ನಾವು ಕೆಲವು ಲೋಕದಂಥ ಮಾಧ್ಯಮಗಳನ್ನು ಕೆಲವು ಕಡೆ ಅಲ್ಲಲ್ಲಿ ನೋಡ್ತಾ ಇರ್ತೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಜನರಿಗೆ ವಿಷಯವನ್ನು ತಳಿಸ್ಬೇಕು ಅಂತಿರೋರನ್ನು ನೋಡ್ತೀವಿ ಅಂಥವ್ರನ್ನೂ ನಾವು ನೋಡ್ತಾ ಇರ್ತೀವಿ ಕೆಲವರು ನನ್ನ ಹತ್ರ ನಾನು ಏನು ಬೇಕಾದರೂ ಮಾಡಬಹುದು ನಾನು ಏನು ಹೇಳಿದರೂ ಎಲ್ಲ ಕೇಳ್ತಾರೆ ಅನ್ನೋ ಭಾವನೆಯಲ್ಲಿ ತಪ್ಪಾಗಿ ಇಷ್ಟ ಬಂದ ಹಾಗೆ ವ್ಯವಹಾರ ಮಾಡುವವರನ್ನು ನಾವು ಮಾಡಿ ಜನರನ್ನು ದಾರಿ ತಪ್ಪಿಸುವವರನ್ನು ನಾವು ನೋಡ್ತಾ ಇದ್ದೀವಿ ಬರೀ ನಾವು ಎಲ್ರಿಗೂ ಅನುಭವ ಇದೆ ಎಲ್ಲರಿಗೂ ಅನುಭವದಲ್ಲಿದೆ ನಾವು ಸಾಮಾನ್ಯವಾಗಿ ಯಾವುದನ್ನು ನೋಡುವುದು ಅಂಥದ್ದು ನಮಗೆ ಗೊತ್ತಾಗಿದೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿಲ್ಲ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ ಎಲ್ಲರಿಗೂ ಗೊತ್ತೇ ಇದೆ